ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಮತ್ತು ಸೇವಾ ಸಪ್ತಾಹ ಸಮಾರಂಭದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರ ಮದನಾಯ್ಕನಹಳ್ಳಿಯ ಬಿಜೆಪಿ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಯಲಹಂಕ ಗ್ರಾಮಾಂತರ ಮಂಡಲಾಧ್ಯಕ್ಷ ಬಿ ಹನುಮಯ್ಯನವರು ಶಿಬಿರಕ್ಕೆ ಚಾಲನೆ ಕೊಟ್ಟರು. ಶಿಬಿರದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ, ಅಭಿಷೇಕ್ ನೇತ್ರಧಾಮ, ಐಸ್ಟರ್ ಹಾಸ್ಪಿಟಲ್, ರಾಜೀವ್ ಗಾಂಧಿ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್, ಅಪೋಲೋ ಆಸ್ಪತ್ರೆ, ರೋಟರಿ ಕ್ಲಬ್ ಯಲಹಂಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಭಾಗವಹಿಸಿದ್ರು. ಶಿಬಿರದಲ್ಲಿ ಪಾಲ್ಗೊಂಡ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ ಉಚಿತ ಔಷಧಗಳನ್ನು ವಿತರಣೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ವೀಕ್ಷಿಸಿದ್ರು. ಕಾರ್ಯಕ್ರಮದಲ್ಲಿ ಯಲಹಂಕ ಗ್ರಾಮಾಂತರ ಮಂಡಲಾಧ್ಯಕ್ಷ ಬಿ ಹನುಮಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉದ್ದಂಡಯ್ಯ, ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದಿಬ್ಬೂರು ಜಯಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರಾರಂಭ ಆಗಿ ಮುಂದಿನ ತಿಂಗಳ 2ನೇ ತಾರೀಕಿನಿಂದ ಹಲವು ಸೇವಾ ಸಪ್ತಾಹ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅವರ ಹೆಸರು ಮೇಲೆ ಅವರಿಗೆ ಇನ್ನಷ್ಟು ಆಯುಷು ಆರೋಗ್ಯವೆಲ್ಲ ಇರಲಿ, ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಕ್ಕೂ ಒಳ್ಳೊಳ್ಳೆ ಕಲ್ಯಾಣ ಯೋಜನೆಗಳನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಯಲಹಂಕ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಗ್ರಾಮಾಂತರ ಮಂಡಲದ ವಾಸನ್ಪುರ ಹೋಬಳಿಯಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತವನ್ನು ದಾನ ಮಾಡುವಂಥ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಹಾಗೆ ಅದ್ರ ಜೊತೆಯಲ್ಲೇ ದೇಶದ ಪ್ರಧಾನಮಂತ್ರಿಗಳು ಏನು ಈ ದೇಶದಲ್ಲಿ ಸೈನಿಕರು ತನ್ನ ಸೇವಾವಧಿಯಲ್ಲಿ ಈ ದೇಶಕ್ಕೆ ಸೇವೆ ಮಾಡಿ ಜೀವವನ್ನು ತೆಗೆದಿದ್ದಾರೆ ಅವರಿಗೆ ಅವರ ನೆನಪಿಗೋಸ್ಕರ ಒಂದು ಪಾರ್ಕನ್ನು ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಸ್ಮಾರಕವನ್ನು. ಆ ಸ್ಮಾರಕಕ್ಕೆ ಪ್ರತಿ ಗ್ರಾಮದಿಂದ ಪವಿತ್ರವಾದಂಥ ಜಾಗಗಳಲ್ಲಿ ದೇವಸ್ಥಾನಗಳಲ್ಲಿರ್ಬೋದು, ಹಳ್ಳಿಕಟ್ಟೆಗಳಲ್ಲಿರ್ಬೋದು, ಆಶ್ರಮಗಳಲ್ಲಿರ್ಬೋದು, ಇಂಥ ಭಾಗದಿಂದ ಪ್ರತಿ ಗ್ರಾಮದಿಂದಲೂ ಈ ಮಣ್ಣನ್ನು ಸಂಗ್ರಹ ಮಾಡಿ ಡೆಲ್ಲಿಗೆ ತಗೊಂಡೋಗಿ ಅಲ್ಲಿ ಸೈನಿಕರ ಹುತಾತ್ಮರ ಒಂದು ಏನು ಪಾರ್ಕ್ ಮಾಡ್ತಾ ಇದ್ದಾರೆ, ಆ ಪಾರ್ಕಿಗೆ ಕಳಿಸೋಂಥ ವ್ಯವಸ್ಥೆನೂ ಆಗ್ತಾ ಇದೆ. ತಿಂಗಳಲ್ಲಿ ಈ 15 ದಿವಸದ ಕಾರ್ಯಕ್ರಮ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 23ನೇ ತಾರೀಕು ನರೇಂದ್ರ ಮೋದಿ ಅವರ ಜನ್ಮದಿನ ಲಕ್ನೋ ನ್ಯಾಷನಲ್ ಕ್ಯಾಂಪ್ ಹಾಗೂ ಫ್ರೀ ಹೆಲ್ತ್ ಕ್ಯಾಂಪ್, ಈ ಹೆಲ್ತ್ ಕ್ಯಾಂಪಲ್ಲಿ ನಾವು ಫ್ರೀ ಸ್ಪೆಕ್ಟಕಲ್ಸ್ ಕೊಡ್ತಾ ಇದ್ದೀವಿ, ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಬಿಜೆಪಿ ಪ್ರಮೋಷನ್ಗಳು ಸೇವೆ ಆಗಿ ಮತ್ತು ನೀವು ನೋಡಿದಾಗೆ ಸಕ್ಸಸ್ ಆಗುತ್ತೆ ಮ್ಯಾಕ್ಸಿಮಮ್ ಜನಪ್ಪಿಂದೆಲ್ಲ ಚೆಕಪ್. ಹನುಮಂತರಾಜು, NKS TV 4, ಬೆಂಗಳೂರು.